ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿನ್ನೆ ನಮ್ಮ ರಾಜ್ಯದ BJP ಸರ್ಕಾರ ಏನು ಅಸ್ತಿತ್ವದಲ್ಲಿದೆ ಅದರ ಅಧೀನದಲ್ಲಿ ಬರುವಂತಹ ರಾಜ್ಯದ ಸಚಿವರಾಗಿರುವಂತಹ ಬಿಸಿ ನಾಗೇಶ್ವರ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಹೇಳಿಕೆ ಏನಂತ ಹೇಳಿದ್ರೆ, ಗುಜರಾತಿನಲ್ಲಿ ತರಗತಿ 6 ರಿಂದ 12 ವರೆಗೆ ಭಗವದ್ಗೀತೆಯನ್ನು ಅನುಷ್ಠಾನಗೊಳಿಸಿದ್ದೀವಿ, ಅದನ್ನು ಇಲ್ಲಿ ಕೂಡ ನಾವು ಮಾಡಲಿಕ್ಕೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಮುಂದಿನ ವರ್ಷದಿಂದ ನಾವು ಅದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದಕ್ಕಿಂತ ಮುಂಚೆ ಒಂದು 4 ತಿಂಗಳ ಹಿಂದೆ ನೀವು ಮೆಲುಕು ಹಾಕಿ ನೋಡಿದ್ರೆ, ಒಂದು NEP ವಿಚಾರದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಇತರ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಮಾಡಿದ್ರು. ಇದನ್ನು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಅದರಲ್ಲಿ ಮೂಲ ಉದ್ದೇಶ, ಹೊಸ ಶಿಕ್ಷಣ ನೀತಿಯ ಮೂಲ ಉದ್ದೇಶ ಏನಿತ್ತು ಅದು ಜನರ ಮುಂದೆ ನಾವು ತಿಳಿಸಬೇಕು, ಜನರು ಅದನ್ನು ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿದ್ವಿ, ವಿಧಾನಸೌಧಕ್ಕೆ ಒತ್ತಿಗೆಯನ್ನು ಕೂಡ ಹಾಕಿದ್ವಿ. ಆ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇರುವಂತಹ ಅದರ ಮೂಲ ಉದ್ದೇಶದಲ್ಲಿ ಒಂದು ಅಂಶ ಇದೆ ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಪ್ರಾಚೀನ ಯುಗದ ಇತಿಹಾಸ ಮತ್ತು ಆಧುನಿಕ ಯುಗದ ಇತಿಹಾಸಕ್ಕೆ ನಾವು ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳಿ, ಅಲ್ಲಿ ಮಧ್ಯಕಾಲೀನ ಇತಿಹಾಸದ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ, ಅದನ್ನು ಮರೆಮಾಚಲಾಗಿದೆ. ಇದರಲ್ಲಿ ನಾವು ನಮ್ಗೆ ನೋಡ್ಲಿಕ್ಕೆ ಇರುವಂತದ್ದು ಏನಂತ ಹೇಳಿದ್ರೆ, ಪ್ರಾಚೀನ ಯುಗದ ಇತಿಹಾಸ ಅಂದ್ರೆ ಏನು, ಮತ್ತೆ ಅದರಲ್ಲಿ ಇನ್ನೊಂದು ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ ಏನು NCF ಅಂತ ಕಮಿಟಿ ಫಾರ್ಮೇಷನ್ ಮಾಡಿ ಹೊಸ ಪಠ್ಯಕ್ರಮವನ್ನು ತಯಾರು ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿದ್ರು, ಅದರ ಮೂಲ ಉದ್ದೇಶಗಳಲ್ಲಿ ಒಂದು ಏನು ಸ್ಪಷ್ಟತೆ ಇದೆ, ಉಲ್ಲೇಖ ಇದೆ ಏನಂತ ಹೇಳಿದ್ರೆ, ಹಿಂದೆ ಆಧುನಿಕ ಪ್ರಾಚೀನ ಯುಗದಲ್ಲಿ ಇರುವಂತಹ ಸುಳ್ಳುಗಳನ್ನು ಅದು ಸರಿಪಡಿಸಬೇಕು, ಅದು ನಾವು ತಿದ್ದಬೇಕು ಅಂತ ಹೇಳಿ ಹೇಳ್ತಾರೆ ಈ ಒಂದು NCF ಮೂಲ ಉದ್ದೇಶಗಳಲ್ಲಿ. ಸೊ ಇದರ ಭಾಗವಾಗಿ ಪ್ರಾಚೀನ ಯುಗದ ಪ್ರಾಶಸ್ತ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಏನು ಪ್ರಾಚೀನ ಯುಗದ ಇತಿಹಾಸದಲ್ಲಿ ಅವರು ಏನು ಇತಿಹಾಸವನ್ನು ಇಟ್ಟುಕೊಂಡು ಹೇಳಿರುವಂತಹ ಒಂದು ವಿಚಾರ ಅಲ್ಲ, ಇದನ್ನು ಒಂದು ಸಿದ್ಧಾಂತ, ಒಂದು ಧರ್ಮ, ಒಂದು ದೇಶ, ಈಗ ಯಾವ ರೀತಿ ಬರ್ತಾ ಇದೆ, ಒಂದು ಚುನಾವಣೆ, ಏಕ ನೀತಿ. ಸೊ ಇಲ್ಲಿ ಈ ದೇಶದಲ್ಲಿ ಈ ಸಂವಿಧಾನ ಪ್ರತಿಪಾದಿಸುವಂತಹ ಒಂದು ವಿಚಾರಗಳನ್ನು ನಾವು ನೋಡುವಾಗ, ಬಹು ಸಂಸ್ಕೃತಿಯ ದೇಶ, ಬೇರೆ ಬೇರೆ ಸಂಸ್ಕೃತಿಗಳಿವೆ, ಬೇರೆ ಬೇರೆ ಆಚಾರಗಳಿವೆ, ಆಶ್ಚರ್ಯ ಏನೂ ಇಲ್ಲ, ಅನಿರೀಕ್ಷಿತ ಏನೂ ಅಲ್ಲ, ಒಂದೊಂದೊಂದಾಗಿ ಜಾರಿ ಮಾಡ್ತಾ ಇದೆ. ಮೊದಲನೇದಾಗಿ ಸೂರ್ಯ ನಮಸ್ಕಾರವನ್ನು ಎಲ್ಲ ಕಡೆ ಇಡೀ ದೇಶದ 30,000 ಎಲ್ಲ ಕಾಲೇಜುಗಳಲ್ಲಿ 3 ಲಕ್ಷದ ವಿದ್ಯಾರ್ಥಿಗಳು ಸೂರ್ಯ ನಮಸ್ಕಾರ ಮಾಡಬೇಕು ಎನ್ನುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡು ದೊಡ್ಡ ಮಟ್ಟದ ಒಂದು ಸೂರ್ಯ ನಮಸ್ಕಾರಕ್ಕೆ ಪ್ರಚಾರ ಮಾಡಿದರು, ಅದು ಕೂಡ ಇದು ಹಿಂದುತ್ವದ ಸಂಸ್ಕೃತಿಯ ಭಾಗ. ನಂತರ ಈಗ ಏನ್ ಮಾಡ್ತಾ ಇದ್ದಾರೆ, ಅದೇ ಶಾಲೆ ಕಾಲೇಜುಗಳಲ್ಲಿ ಈಗ ಹೇಳ್ತಾ ಇರೋದು, ಇವರು ಏನು ಭಗವದ್ಗೀತೆಯನ್ನು ನಾವು ಜಾರಿ ಮಾಡ್ತೀವಿ ಅಂತೇಳಿ. ನಾನು ಸ್ಪಷ್ಟವಾಗಿ ಹೇಳ್ತಾ ಇರೋದು, ಇದು ಸಂಪೂರ್ಣವಾಗಿ ಸಂವಿಧಾನದ ಉಲ್ಲಂಘನೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ, ಸಂವಿಧಾನದ Article 28 Section 1 ಸ್ಪಷ್ಟವಾಗಿ ಹೇಳಿರುವಂತದ್ದು ಏನಂತ ಹೇಳಿದ್ರೆ, ಸರ್ಕಾರದ ಅಧೀನದಲ್ಲಿ ಬರುವಂತಹ ಯಾವುದೇ ಅನುದಾನ ಅಥವಾ ಅನುದಾನ ರಹಿತ ಯಾವುದೇ ಸರ್ಕಾರಿ ಕಾಲೇಜುಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಧರ್ಮದ ವಿಚಾರವನ್ನು ಸಂಪೂರ್ಣವಾಗಿ ನಮಗೆ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಅಧೀನದಲ್ಲಿ ಬರುವಂತಹ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಒಂದು ಸಿದ್ಧಾಂತ, ಒಂದು ರಿಲಿಜಿಯಸ್ ಇದನ್ನು ನಾವು ಹೇರ್ಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಭಗವದ್ಗೀತೆ ಜಾರಿ ಮಾಡಿದ್ರೆ, ಕುರಾನ್, ಬೈಬಲ್, ನಾನು ಕೇವಲ ಭಗವದ್ಗೀತೆಯನ್ನು ವಿರೋಧಿಸ್ತಾ ಇಲ್ಲ, ಒಂದು ಧರ್ಮದ ವಿಚಾರ ಯಾವುದಕ್ಕೂ ಕೂಡ ನಾವು ಈಗ ಏನ್ ಮಾಡಬಾರದು, ಒಂದೇ ಧರ್ಮದ ವಿಚಾರವನ್ನು ಪಸರಿಸಲಿಕ್ಕೆ ನಮಗೆ ಸಂವಿಧಾನ ಅನುಮತಿ ಕೊಡುವುದಿಲ್ಲ. ಇದನ್ನು ಸಂವಿಧಾನಕ್ಕೆ ವಿರುದ್ಧವಾದಂತಹ ಒಂದು ನಡೆ ಅಂತ ಹೇಳಬಹುದು. ಗುಜರಾತ್ ಮಾದರಿಯಲ್ಲಿ ನಾವು ಎಲ್ಲವನ್ನು ಕೂಡ ಕರ್ನಾಟಕದಲ್ಲಿ ಮಾಡ್ತೀವಿ ಎನ್ನುವಂತಹ ಒಂದು ಮೂರ್ಖತನದ ಒಂದು ಭ್ರಮೆಯಲ್ಲಿ ಇಲ್ಲಿನ ರಾಜ್ಯ ಸರ್ಕಾರ ಇದ್ರೆ, ಖಂಡಿತವಾಗಿಯೂ ಇಲ್ಲಿ ಜಾತ್ಯತೀತ ಶಕ್ತಿಗಳು ಎಷ್ಟು ಪ್ರಬಲವಾಗಿದ್ದಾವೆ, ಎಷ್ಟು ಪ್ರತಿರೋಧ ಒಡ್ಡುತ್ತೇವೆ ಅಂತ ಹೇಳಿ ಅವರಿಗೆ ನಿರೀಕ್ಷೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಾನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳ್ತಾ ಇರೋದು, ಇದು ಗುಜರಾತ್ ಅಲ್ಲ, ಇದು ಕರ್ನಾಟಕ, ಇದು ಬಸವಣ್ಣನ ಮಣ್ಣು, ಇದು ಕುವೆಂಪುನ ಮಣ್ಣು, ಎಲ್ಲರೂ ಕೂಡ ಸಮಾನತೆ, ಎಲ್ಲ ಬಹು ಸಂಸ್ಕೃತಿಯನ್ನು ಪ್ರತಿಪಾದಿಸುವಂತಹ ಒಂದು ಗುಣ ಇರುವಂತಹ ಈ ಮಣ್ಣು. ಈ ಮಣ್ಣಿನಲ್ಲಿ ನೀವು ಒಂದೇ ಸಿದ್ಧಾಂತ ಹೇಳ್ತೀವಿ, ನಾವು ಗುಜರಾತ್ ಮಾದರಿ ಮಾಡ್ತೀವಿ, ನಾವು UP ಮಾದರಿ ಮಾಡ್ತೀವಿ ಅಂತ ಹೇಳಿ ಬಂದ್ರೆ, ಅದಕ್ಕೆ ತಕ್ಕವಾದ ಪ್ರತಿರೋಧ ನಿಮಗೆ ಎದುರಾಗುತ್ತೆ ಎನ್ನುವಂತಹ ಒಂದು ಸ್ಪಷ್ಟ ಮಾತನ್ನು ನಾನು ಹೇಳಿ. ನೀತಿ ಪಾಠ 5 ವರೆಗೆ ಇರಲಿಲ್ಲ ಪಠ್ಯ ಪುಸ್ತಕಗಳಲ್ಲಿ, ಭಗವದ್ಗೀತೆಯ ನೀತಿ ಪಾಠ ಇರಲಿಲ್ಲ. ರಾಮಾನುಜ ಮತ್ತೆ ಸ್ವಾಮಿ ವಿವೇಕಾನಂದ, ನಾರಾಯಣ ಗುರು ಮತ್ತೆ ಬೇರೆ ಬೇರೆ, ಕೇವಲ ಒಂದು ಧರ್ಮದ ಹೇಳ್ತಾ ಇಲ್ಲ, ನನಗೆ ಬಂದ ಈಗ ನಾನು ಹೇಳ್ತಾ ಇರೋದು ಬೇರೆ ಬೇರೆ ಎಲ್ಲ ಧರ್ಮದ ಮಹನೀಯರ ವಿಚಾರಗಳು ಆಲ್ರೆಡಿ ಪುಸ್ತಕದಲ್ಲಿ ಇದ್ದಾವೆ. ಇದ್ರದ್ದು ಅವಶ್ಯಕತೆ ಇಲ್ಲ. ಪ್ರತ್ಯೇಕವಾಗಿ ಭಗವದ್ಗೀತೆ ಅಂತೇಳಿ ಯಾಕೆ ಪ್ರಚಾರ ಮಾಡ್ತಾರೆ ಇವರು ಅಂತ ಹೇಳಿದ್ರೆ, ಎಲ್ಲರಿಗೂ ಕೂಡ BJP ವಿಚಾರ ಗೊತ್ತಿದೆ. ಧರ್ಮದ ವಿಷಯದಲ್ಲಿ ಅವ್ರಿಗೆ ರಾಜಕೀಯ ಮಾಡಲಿಕ್ಕೆ ಬೇರೆ ವಿಚಾರನೇ ಇಲ್ಲ. ಧರ್ಮದ ವಿಷಯದಲ್ಲಿ ಅವ್ರು ರಾಜಕೀಯ ಮಾಡೋದು, ಭಗವದ್ಗೀತೆ ಅಂತ ಹೇಳಿದ ತಕ್ಷಣ ಎಲ್ಲ ನಿಂತು ಓಡಬೇಕು ನಮ್ಮ ಕಡೆ ಆಗ್ಬಹುದು ಎನ್ನುವಂಥ ಒಂದು ಭ್ರಮೆಯಲ್ಲಿದ್ದಾರೆ. ಆದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿರುವಂತಹ ವಿಚಾರ ಅಂತ ಹೇಳಿದ್ರು ಕೂಡ ಅವರಿಗೆ ಲೆಕ್ಕಕ್ಕಿಲ್ಲ. ಈಗ ಈ ರೀತಿ ಮಾಡುವಾಗ ನಮ್ಮ ದೇಶದ ಸಂವಿಧಾನವನ್ನೇ ಅವರು ಗಾಳಿಗೆ ತೂರಿ, ಸಂವಿಧಾನವನ್ನೇ ಉಲ್ಲಂಘಿಸಿ ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಅಪಾಯಕಾರಿ, ದೇಶಕ್ಕೆ ದೊಡ್ಡ ಅಪಾಯ ಇದೆ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇದನ್ನು ಎದುರಿಸಲಿಕ್ಕೆ
ಒಂದು ದೊಡ್ಡ ಪ್ರತಿರೋಧ, ಕೇವಲ ಒಂದು ಕಾಂಪ್ರಮೈಸ್ ಆಗಿ ರಾಜಿಯಾಗಿ ಹೋದ್ರೆ ಸಾಧ್ಯ ಇಲ್ಲ. ಇವರನ್ನು ಸೈದ್ಧಾಂತಿಕವಾಗಿ ರಾಜಿರಹಿತವಾಗಿ ಎದುರಿಸುವಂತಹ ಒಂದು ಜಾತ್ಯತೀತ ಪಡೆ ಅವಶ್ಯಕತೆ ಇದೆ. ಖಂಡಿತವಾಗಿಯೂ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಇಂಥ ಒಂದು ಧರ್ಮದ ಒಂದು ರಿಲಿಜಿಯನ್ ಒಂದು ಏನು ಸಂಸ್ಕೃತಿ ಎಲ್ಲವನ್ನು ಕೂಡ ಹೇರಿಕೆ ನೀವು ಶಿಕ್ಷಣದಲ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ ನಮಗೆ ಸಹಿಸಿಕೊಂಡು ಸುಮ್ಮನೆ ಕೊಡ್ಲಿಕ್ಕೆ ಆಗುವುದಿಲ್ಲ. ವಿಚಾರ ಅಲ್ಲ, ನಮ್ಮ ವಿರೋಧ ಇರುವಂತದ್ದು ಯಾವುದೇ ಒಂದು ಧರ್ಮದ ವಿಚಾರವನ್ನು ಹೇರಿಕೆ ಮಾಡಬಾರದು. ಅಲ್ಲ, ಅಕಸ್ಮಾತ್ ಭಗವದ್ಗೀತೆ ಅಂದ್ರೆ ನೀವು ಕುರಾನ್ ಬೈಬಲ್ ಹೌದು ಸಹ ಏನೋ ಬರಲಿ ಪಠ್ಯ ರೂಪಕ್ಕೆ ಬರಲಿ ಅಂತ ಮೊತ್ತ ಏನ್ ಮಾಡ್ತಾರೆ ಏನಾದ್ರು? ಇಲ್ಲ, ಖಂಡಿತವಾಗಿ ಅಲ್ಲ. ನಮ್ಮ ವಿಚಾರ ಇಷ್ಟೇ, ಸಂವಿಧಾನ ಬದ್ಧವಾಗಿ ಶಿಕ್ಷಣ ನಡೀಬೇಕು, ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಒಂದು ಧರ್ಮದ ಆಚಾರ ಧರ್ಮದ ವಿಚಾರಗಳನ್ನು ಹೇರಲಿಕ್ಕೆ ಅವಕಾಶ ಇಲ್ಲ, ಇದು ನಮ್ಮ ಸ್ಪಷ್ಟವಾದ ನಿಲುವು. ಅದು ಯಾವುದೇ ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಆರ್ಟಿಕಲ್ 28 Section 1 ಪ್ರಕಾರ ಹೋಗಿ ನೀವು ನೋಡ್ಕೊಂಡ್ರೆ ಅಲ್ಲಿ ನಿಮಗೆ ಸ್ಪಷ್ಟತೆ ಸಿಗುತ್ತೆ, ಖಂಡಿತವಾಗಿಯೂ ಅವಕಾಶ ಇಲ್ಲ. ಅಂದ್ರೆ ಶಿಕ್ಷಣ ಸಚಿವರು ಹೇಳೋದು ಇದೊಂದು ಮೊರಲ್ ಪಾಲಿ ನೈತಿಕ ಮೌಲ್ಯಗಳನ್ನ ತಿಳಿಸೋದಕ್ಕೋಸ್ಕರ ಭಗವದ್ಗೀತೆ ಅಂತ ಅಲ್ಲ. ಸೊ ಈಗಿನ ಜನರೇಷನ್ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.